ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಸೊ ನಾನಿಲ್ಲಿ ತೋರಿಸ್ತಿರೋವಂಥದ್ದು ಅಗಸೆ ಬೀಜ ಫ್ಲ್ಯಾಕ್ಸೀಡ್ಸ್ ಜೆಲ್ಲನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ನಮ್ಮ ಹೇರಿಗೆ ಅಂತ ಹೇಳಿಬಿಟ್ಟು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ನಾನು ಅಗಸೆ ಬೀಜವನ್ನು ಹೇಗೆಲ್ಲ ನಾನು ಜೆಲ್ನ ಮಾಡ್ಕೊಳ್ಳೋದಂತ ಫಸ್ಟ್ ತೋರಿಸ್ಬಿಡ್ತೀನಿ. ಮೊದಲಿಗೆ ಈ ಥರದ್ದೊಂದು ಪಾತ್ರೆನ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಗಸೆ ಬೀಜವನ್ನು ಹಾಕೋತಾ ಇದ್ದೀನಿ. ನಿಮ್ಮ ಹೇರು ತುಂಬ ದಪ್ಪ ಅಥವಾ ಉದ್ದ ಇದ್ದರೆ 4-5 ಸ್ಪೂನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ಸ್ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನನಗೆ ಹೇರು ತುಂಬ ದಪ್ಪ ಇಲ್ಲ, ಸಣ್ಣ ಇರೋದ್ರಿಂದ ನಾನಿಲ್ಲಿ 2 ಸ್ಪೂನಷ್ಟು ಮಾಡ್ಕೊಳ್ತಾ ಇದ್ದೀನಿ. ಸಾಕು, 2 ಸ್ಪೂನಲ್ಲೇ ನಮಗೆ ತುಂಬಾ ಜೆಲ್ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಇವಾಗ 1 ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಒಂದು 250 ml ನೀರಂತಲೇ ಅಂದ್ಕೊಳ್ಳಿ. ಇದನ್ನು ದೇವರು ಭೂಮಿಯ ಮೇಲೆ ನಮಗೆ ಸಂಜೀವಿನಿ ಆಗಿ ಕೊಟ್ಟಿದ್ದಾರೆ. ಇದನ್ನು ನಾವು ಯಾವುದಕ್ಕೆಲ್ಲ ಬಳಸ್ತೀವೋ ಅದಕ್ಕೆ ಜೀವವನ್ನು ತುಂಬುತ್ತೆ. ನಿಜವಾಗ್ಲೂ ತುಂಬಾ ಉಪಯೋಗವಾಗುವಂತಹ ಪದಾರ್ಥ ಇದು. ಮೊದಲಿಗೆ ಇದರ ಜೆಲ್ಲನ್ನು ಮಾಡ್ಕೊಂಬಿಡೋಣ. ಇವಾಗ ನಾನು ಪಾತ್ರೆಯನ್ನು ಇಟ್ಟಿದ್ದೀನಿ ಸ್ಟೋವ್ ಮೇಲೆ. ಸೊ ಇವಾಗ ನಾನು ಲೋ ಫ್ಲೇಮ್ನಲ್ಲೇ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಕೈ ಬಿಡದಾಗೆ ತಿರುಗ್ತಾನೆ ಇರಬೇಕು, ಇಲ್ಲಾಂದರೆ ಇದು ತಳ ಹಿಡಿಯುತ್ತೆ. ಯಾಕೆಂದರೆ ಅಗಸೆ ಬೀಜ ಬೇಗನೆ ಪಾತ್ರೆಗೆ ಅಂಟ್ಕೊಳ್ಳುತ್ತೆ. ಸೊ ಹಾಗಾಗಿ ಕೈ ಬಿಡದಾಗೆ ಇದನ್ನು ತಿರುಗ್ತಾನೆ ಇರಬೇಕು. ಇದರ ಗುಣಗಳು ತುಂಬಾ ಗುಣಮಟ್ಟದಲ್ಲಿದೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಆಹಾರವಾಗಿ ಸೇವಿಸ್ಬೋದು. ಅಂದರೆ ಇವಾಗ ತುಂಬಾ ದಪ್ಪ ಇರುವಂಥವ್ರು, ವೆಯ್ಟ್ ಲಾಸ್ ಮಾಡುವಂಥವ್ರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಕೆಲವ್ರಿಗೆ ಯಾವುದೇ ಎಣ್ಣೆನ ಹಚ್ಚಿದ್ರೂ ಕೂಡ ಕೂದಲು ಬೆಳವಣಿಗೆನೇ ಆಗ್ತಾ ಇಲ್ಲ, ದಪ್ಪನೇ ಆಗ್ತಿಲ್ಲ ಅಂತ ಅನ್ನೋರಿಗೆ ಈ ರೀತಿ ವಾರದಲ್ಲಿ 2-3 ಬಾರಿ ಅಗಸೆ ಬೀಜದ ಜೆಲ್ಲನ್ನು ಮಾಡಿಕೊಂಡು ನಾವು ಹಚ್ಕೊತಾ ಬಂದರೆ 1-6 ತಿಂಗಳವರೆಗೂ ಸತತವಾಗಿ ಹಚ್ಚಬೇಕು. ಸೊ 6 ತಿಂಗಳವರೆಗೂ ಹಚ್ಚಿದ್ರೆ ದಪ್ಪವಾಗಿ ದಟ್ಟವಾಗಿ ಬೆಳೆಯುತ್ತೆ ಕೂದಲು. ನೋಡಿ, ಇವಾಗ ಇದು ಕುದಿತಾ ಇದೆ. ಕುದಿ ಬಂದಾಗಲೂ ಕೂಡ ನಾವು ಕೈ ಬಿಡಬಾರ್ದು, ಕೈ ಬಿಡದಾಗೇ ತಿರುಗ್ತಾನೆ ಇರಬೇಕು. ಸೊ ಇವಾಗ ಮೊದಲಿಗಿಂತನೂ ಇವಾಗ ಸ್ವಲ್ಪ ತಿಕ್ಕಾಗಿದೆ, ಅಂದರೆ 1 ಲೇಯರ್ ಅಂಟು ಬಂದಿದೆ. ಇವಾಗ ನಾವು ಬೆಲ್ಲದ ಪಾಕವನ್ನು ಮಾಡಿಕೊಂಡಾಗ 1 ಲೇಯರ್ ಬರುತ್ತೆ ಅಂತ ಹೇಳ್ತೀವಲ್ವ, ಸೊ ಆ ರೀತಿ 1 ಲೇಯರ್ ಬರೋ ಥರ ಅಷ್ಟು ಮಟ್ಟಿಗೆ ಇದು ಇವಾಗ ಆಗಿದೆ. ಬಟ್ ಆದರೆ ಇದು ಇನ್ನೂ ಒಂದು ಸ್ವಲ್ಪ ಆಗಬೇಕು. ನಮಗೆ ಇವಾಗ ಈ ಎಗ್ ವೈಟ್ ಎಲ್ಲ ಹೇಗಿರುತ್ತೋ ಆ ಮಟ್ಟಿಗೆ ಆಗೋಷ್ಟು ನಾವು ಇದನ್ನು ಬೇಯಿಸ್ಕೊಳ್ಬೇಕು. ಇದು ಬೇಯ್ತಾ ಬೇಯ್ತಾ ಅದ್ರ ಬಣ್ಣ ಕೂಡ ಚೇಂಜ್ ಆಗುತ್ತೆ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ರೆಡ್ಡಿಶ್ ಆಗ್ತಿದೆ. ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗಿದ್ದಾಗ ಇದರ ಜೆಲ್ಲನ್ನು ನಾವು ಮಾಯಿಶ್ಚರೈಸ್ ಆಗಿ ನಾವು ಯೂಸ್ ಮಾಡ್ಬೋದು. ಅಗಸೆ ಬೀಜದಿಂದ ಸಾಕಷ್ಟು ಉಪಯೋಗಗಳನ್ನು ನಾವು ಪಡ್ಕೋಬೋದು ಅಂತಲೇ ಹೇಳ್ಬೋದು. ಇವಾಗ ನೋಡಿ ಆಗಿದೆ, ಇವಾಗ ಇದು ದಪ್ಪ ಲೇಯರಲ್ಲಿ 1 ಲೇಯರ್ ಬರ್ತಾ ಇದೆ. ಸೊ ಇಷ್ಟು ದಪ್ಪ ತಿಕ್ಕಾಗಿ ನಮಗೆ ಸಾಕು. ತುಂಬ ತೆಳುವಾಗಿ 1 ಲೇಯರು ಬಂದಾಗ ನಾವು ಅದು ಇನ್ನೂ ನೀರಾಗೆ ಇರುತ್ತೆ. ಸೊ ಆವಾಗ ಅಪ್ಲೈ ಮಾಡ್ಕೊಳ್ಳೋಕೆ ಹೋದರೆ ಅದು ಸ್ವಲ್ಪ ತಲೆಯಿಂದ ನೀರೆಲ್ಲ ಸೋರ್ದಂಗೆ ಆಗುತ್ತೆ, ಅದು ನಮ್ಮ ರೂಟ್ಗೆ ನೀಟಾಗಿ ಹೋಗಬೇಕು. ಸೊ ಹಾಗಾಗಿ ಸ್ವಲ್ಪ ತಿಕ್ಕಾಗಿ ನಾವು 1 ಲೇಯರ್ ಬರೋ ಹಾಗೆ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನೋಡ್ತಿರ್ಬೋದು ನಮಗೆ ಸಾಕಷ್ಟು ಜೆಲ್ಲು ತುಂಬಾ ಬಂದಿದೆ. ಸೊ ಇವಾಗ ನಾನು ಇದನ್ನು ಆಫ್ ಮಾಡ್ಕೊಳ್ತೀನಿ. ಇವಾಗ ನೋಡಿ ಇದು ಎಷ್ಟು ಚೆನ್ನಾಗಿ ಎಗ್ ವೈಟ್, ಅದು ವೈಟ್ ಹೇಗಿರುತ್ತೋ ಹಾಗೇ ಬಂದಿದೆ. ಸೊ ಇದು ಬಿಸಿ ಬಿಸಿ ಇರುವಾಗಲೇ ನಾವು ಇದನ್ನು ಫಿಲ್ಟರ್ ಮಾಡ್ಕೊಬೇಕು, ಇಲ್ಲಾಂತಂದರೆ ಅಗಸೆ ಬೀಜಗಳೆಲ್ಲವೂ ಜಾಸ್ತಿ ಅಂಟ್ಕೊಂಬಿಡುತ್ತೆ ಮತ್ತು ಇದು ಗಟ್ಟಿ ಆದಾಗ ನಮಗೆ ಕಷ್ಟ ಆಗುತ್ತೆ. ನಾನಿಲ್ಲಿ ತರಕಾರಿಗಳನ್ನು ಸ್ಟೋರ್ ಮಾಡುವಂತಹ ನೆಟ್ ಬ್ಯಾಗನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಅಗಸೆ ಬೀಜದ ಜೆಲ್ಲನ್ನ ನಾವು ಈಸಿಯಾಗಿ ತೆಗಿಬೋದು. ಸೊ ನಾನು ಇದನ್ನು ತರಕಾರಿ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳಿ ಮೀಶೋದಲ್ಲಿ ಬೈ ಮಾಡಿದ್ದು. ಇದನ್ನು ನಾನು ಸದ್ಯಕ್ಕೆ ಯೂಸ್ ಮಾಡ್ತಾ ಇಲ್ಲ, ಸೊ ಹಾಗಾಗಿ ಇದಕ್ಕಾಗಿ ಬಳಸ್ಕೋತಾ ಇದ್ದೀನಿ. ಈಗ ಕೆಲವೊಂದು ಬಟ್ಟೆಗಳನ್ನು ಇಡಬೇಕಾಗುತ್ತೆ ಇದಕ್ಕೋಸ್ಕರ ಅಂತಾನೆ. ಸೊ ಹಾಗಾಗಿ ನನಗೆ ಆ ರೀತಿ ಇಷ್ಟ ಇರಲಿಲ್ಲ. ಸೊ ಹಂಗಾಗಿ ಈ ಥರದ್ದು ಬ್ಯಾಗ್ಗಳನ್ನ, ಚಿಕ್ಕ ಚಿಕ್ಕ ಬ್ಯಾಗ್ಗಳು ಬರುತ್ತೆ ನೆಟ್ ಬ್ಯಾಗು, ಸೊ ಆ ಥರ ಚಿಕ್ಕ ಚಿಕ್ಕ ಬ್ಯಾಗ್ಗಳನ್ನೇ ನಾವು ಈ ಥರದ ಒಂದು ಕೆಲವೊಂದಕ್ಕೆ ನಾವು ಯೂಸ್ ಮಾಡ್ಕೊಬೋದಲ್ವಾ. ಸೊ ಹಾಗಾಗಿ ಯೂಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇವಾಗ ಇದನ್ನು ನಾನು ಈ ನೆಟ್ ಬ್ಯಾಗ್ ಒಳಗಡೆ ಹಾಕ್ಕೊಂಡ್ಬಿಡ್ತೀನಿ. ಎಲ್ಲದನ್ನು ನೋಡ್ತಿರ್ಬೋದು ಇದು ತಣ್ಣಗಾದಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಬಿಸಿ ಇರುವಾಗಲೇ ಇದನ್ನು ಬೇಗನೆ ಸೋಸ್ಕೊಬೇಕು, ಇದು ಬೇಗನೆ ತಣ್ಣಗಾಗ್ಬಿಡುತ್ತೆ. ಸೊ ಹಂಗಾಗಿ ಇದನ್ನ ಹೇರ್ಗೆ ಹಚ್ಕೊಂಡ್ಮೇಲೆ ನಮಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಐಸ್ ಕ್ಯೂಬ್ನ ತಲೆಯಲ್ಲಿ ಇಟ್ಕೊಂಡಂಗೆ ಆಗುತ್ತೆ. ಅಷ್ಟು ತಂಪಿರುತ್ತೆ, ತಂಪು ತಂಪು ಕೂಲ್ ಕೂಲ್ ಅಂತಾರಲ್ಲ ಹಾಗೆ, ಸಿಕ್ಕಾಬಿಟ್ಟೆ ಕೂಲ್ ಅಂತೂ. ಈ ವೆದರಲ್ಲಿ ಹಾಕೊಂಡ್ಬಿಟ್ರೆ ಇನ್ನೂ ತಂಪು ಅನಿಸ್ಬಿಡುತ್ತೆ. ಸೊ ನೀವು, ನಾನು ಹೇಳ್ದಾಗೆ ಈ ವೆದರಲ್ಲಿ ಹಾಕೊಳ್ಳೋದಕ್ಕಿಂತ ನೀವು ಸಮ್ಮರ್ ಟೈಮಲ್ಲಿ ಹಾಕೊಳ್ಳೋದು ತುಂಬ ಒಳ್ಳೆಯದು. ತುಂಬ ಬಾಡಿ ಹೀಟ್ ಇರೋರಾದರೆ ಹಾಕೋಬೋದು. ಸೊ ತುಂಬ ತಂಪು, ಬೇಗನೆ ಕೋಲ್ಡ್ ಆಗಿಬಿಡುತ್ತೆ ನನಗೆ ಅನ್ನೋಂಥವ್ರು ಈ ಟೈಮಲ್ಲಿ ಹಾಕೋಬೇಡಿ.
ನನಗೆ ಇವಾಗ ಸ್ವಲ್ಪ ಹೀಟ್ ಆಗ್ತಾ ಇದೆ, ಯಾಕೆಂದ್ರೆ ಈ ಕೋಲ್ಡ್ ವೆದರ್ ಬಂದ್ರೆ ನನಗೆ ಹೀಟ್ ಆಗುತ್ತೆ, ಅದು ಹೇಗೋ ಗೊತ್ತಿಲ್ಲ, ನನ್ನ ಬಾಡಿ ಸ್ವಲ್ಪ ಚೇಂಜ್ ಅಂತಾನೆ ಹೇಳ್ಬೋದು. ಒಂದ್ ಸತಿ ಒಂದೊಂದ್ ತರ ನನ್ನ ಬಾಡಿ ಚೇಂಜಸ್ ಆಗ್ತಾ ಇರುತ್ತೆ. ಕೋಲ್ಡ್ ವೆದರ್ ಅಲ್ಲಿ ನನ್ಗೆ ಒಂದೊಂದ್ ಸತಿ ಕೋಲ್ಡ್ ಆಗುತ್ತೆ, ಈಗ ನೋಡಿದ್ರೆ ಯಾಕೆ ಗೊತ್ತಿಲ್ಲ ತುಂಬಾನೇ ಹೀಟ್ ಆಗ್ತಾ ಇದೆ, ನನಗೆ ಪಿಂಪಲ್ಸ್ ಎಲ್ಲ ಆಗ್ತಾ ಇದೆ, ತುಂಬಾನೇ ಬಾಡಿನಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಸೊ ನನ್ನ ಬಾಡಿ ತುಂಬ ಡ್ರೈ ಡ್ರೈ ಅನಿಸ್ತಿದೆ, ಸ್ಕಿನ್ ಎಲ್ಲ ಡ್ರೈ ಆಗ್ತಾ ಇದೆ. ಸೊ ಈ ವೆದರಲ್ಲಿ ಸ್ವಲ್ಪ ಆ ಥರ ನಾನು ನೀರು ಕೂಡ ಜಾಸ್ತಿ ಕುಡಿಯಲ್ಲ ಈ ಟೈಮಲ್ಲಿ, ತುಂಬ ಚಳಿ ಇರುವಾಗ. ಸೊ ನೀರು ಕುಡಿಬೇಕಂತಾನೆ ಅನಿಸಲ್ಲ. ಸೊ ಹಾಗಾಗಿ ನಮ್ಮ ಬಾಡಿ ತುಂಬಾ ಈ ರೀತಿ ಉಷ್ಣಾಂಶ ಇದ್ದಾಗ ನತ್ತಿಯೆಲ್ಲ ಉರಿಯುತ್ತೆ ಮತ್ತು ಕಣ್ಣೆಲ್ಲ ಉರಿಯುತ್ತೆ. ಸೊ ಹಾಗಾಗಿ ನಾನು ಈ ವೆದರಲ್ಲಿ ಇಂಥ ವಿಂಟರ್ ಟೈಮಲ್ಲಿ ನಾನು ಇದನ್ನು ಹಚ್ಕೊಳ್ತಾ ಇದ್ದೀನಿ. ಅಂದರೆ ನಾನು ವೀಕ್ಲಿ 1 or 2 times ಅಂತೂ ನಾನು ಹಚ್ಕೋತೀನಿ. ಸೊ ಹಾಗಾಗಿ ಹೇಗೋ ಅಪ್ಲೈ ಮಾಡ್ಕೋತಾ ಇದ್ನಲ್ವಾ, ಸೊ ತೋರಿಸೋಣ ಅಂತ ಹೇಳಿಬಿಟ್ಟು ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ಇವಾಗ ನನಗೆ ಇಷ್ಟು ಜೆಲ್ ಸಿಕ್ಕಿದೆ, ನನಗೆ ಈ ಹೇರ್ಗೆ ಸಾಕು ಅಂತ ಅನಿಸುತ್ತೆ. ಸೊ ನನಗೆ ತುಂಬ ದಪ್ಪನೂ ಇಲ್ಲ, ತುಂಬ ಉದ್ದನೂ ಇಲ್ಲ, ಮೀಡಿಯಂ ಲೆಂತ್ ಇದೆ. ಸೊ ಹಾಗಾಗಿ ನನ್ನ ಹೇರ್ಗೆ ಸಾಕಾಗುತ್ತೆ ಇಷ್ಟು ಜೆಲ್ಲು. ಇವಾಗ ಒಂದು ಸ್ಪೂನ್ ತೊಗೊಂಡಿದ್ದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೀಟ್ ಮಾಡ್ಕೊಂಡಷ್ಟು ಇನ್ನೊಂದು ಚೂರು ತೆಳು ಆಗುತ್ತೆ, ಯಾಕೆಂದರೆ ಇದು ತುಂಬ ಗಟ್ಟಿ ಇದೆ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ಬೀಟ್ ಮಾಡಿಕೊಂಡ್ರೆ ಒಂಚೂರು ತೆಳು ಆಗುತ್ತೆ, ಹಾಗಾಗಿ ಇದನ್ನು ಬೀಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ. ಇವಾಗ ನಾನಿಲ್ಲಿ ಒಂದು ಏಪ್ರಾನ್ ತೊಗೊಂಡಿದ್ದೀನಿ, ನೀವು ಯಾವುದಾದ್ರೂ ವೇಸ್ಟ್ ಬಟ್ಟೆನ ತೊಗೋಬೋದು. ಸೊ ನಾನು ಈ ಏಪ್ರಾನ್ನ ಕಟ್ಕೊಂಡ್ಬಿಡ್ತೀನಿ. ಇಲ್ಲಿ ಈ ಥರದ್ದು ಒಂದು ಏರ್ ಟ್ವಿಸ್ಟರ್ನ ತೊಗೊಂಡಿದ್ದೀನಿ. ನೀವು ಕೂಮ್ನಲ್ಲೇ ಡಿವೈಡ್ ಮಾಡ್ಕೊಳ್ತೀನಿ ಅಂದರೆ ಮಾಡ್ಕೊಳ್ಬೋದು, ನನಗೆ ಇದರಲ್ಲಿ ಈಸಿಯಾಗಿ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ಈ ರೀತಿ ನಾನು ಡಿವೈಡ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ನೀಟಾಗಿ ಡಿವೈಡ್ ಆಗುತ್ತೆ ಗೊತ್ತಾ, ಇದರಲ್ಲಿ ತುಂಬ ನೀಟಾಗಿ ಆಗುತ್ತೆ. ಸೊ ಹಾಗಾಗಿ ನನಗೆ ಇದು ಚೆನ್ನಾಗಿ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಹೀಗೆ ಸ್ವಲ್ಪ ಸ್ವಲ್ಪನೂ ಕೂದಲನ್ನ ತೆಗೆದು ನಾವು ಹಚ್ಕೊಂಡಾಗ ಎಲ್ಲ ಕಡೆಯೂ ಸ್ಪ್ರೆಡ್ ಆಗುತ್ತೆ. ಸೊ ನಾನು ಇದನ್ನು ಹಚ್ಕೊಳ್ಳೋಕ್ಕೂ ಮುಂಚೆ ನಾನು ನಿಂಬೆ ರಸವನ್ನು ಹಚ್ಕೊಂಡ್ಬಿಡ್ತೀನಿ, ಯಾಕೆಂದರೆ ನನಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಇತ್ತೀಚೆಗೆ, ಹಾಗೆ ಡ್ಯಾಂಡ್ರಫ್ ಕೂಡ ಇದೆ. ಸೊ ಡ್ಯಾಂಡ್ರಫಿಂದ ನಾನು ಹೇರ್ ಫಾಲ್ ಆಗ್ತದೆ ಅಂತ ನಾನು ಅಂದ್ಕೊಂಡಿರೋದು. ಸೊ ಹಾಗಾಗಿ ನಿಂಬೆ ಹಣ್ಣನ್ನು ಹಚ್ಕೊಂಡ್ರೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ ನನ್ನ ಹೇರ್ ಫಾಲ್ ಆಗೋದು ಅಂತ ಹೇಳ್ಬಿಟ್ಟು ಹಚ್ಕೋತಾ ಇದ್ದೀನಿ. ಯಾವುದೇ ಒಂದು ಸಮಸ್ಯೆಗೆ ಪರಿಹಾರನ ಹುಡುಕಬೇಕು ಅಂದರೆ ಮೊದಲು ನಾವು ಅದನ್ನು ಯಾವುದರಿಂದ ಆಗ್ತಿದೆ ಏನಾಗ್ತಿದೆ ಅಂತ ನೋಡ್ಕೊಬೇಕು. ಸೊ ಅದೆಲ್ಲದಕ್ಕೂ ನಾವು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನಮಗೆ ಫೈನಲ್ ಆಗಿ ಯಾವುದಕ್ಕೆ ಆಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ನಾನು ಏಕ್ದಮ್ ನನ್ನ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳಿ ನಾನು ಅದಕ್ಕೆ ಬೇರೆ ಏನಾದರೂ ಅಡ್ಡ ಪರಿಣಾಮ ಮಾಡೋದಕ್ಕಿಂತ ಮುಂಚೆ ಫಸ್ಟು ನನಗೆ ಏಂತಕ್ಕೆ ಆಗ್ತಾಯಿದೆ, ಯಾವುದರಿಂದ ಆಗಿದೆ ಅಂತ ನೋಡಿಕೊಂಡ್ರೆ ಉತ್ತಮ. ಯಾಕೆಂದರೆ ನನಗೀಗ ಡ್ಯಾಂಡ್ರಫ್ ಇರೋದ್ರಿಂದ ನಾನು ಹೇರ್ ಫಾಲ್ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಲ್ವಾ. ಸೊ ಹಾಗಾಗಿ ಫಸ್ಟು ಡ್ಯಾಂಡ್ರಫ್ಗೆ ನಾನು ಏನು ಟ್ರೀಟ್ಮೆಂಟ್ ಮಾಡ್ಕೊಬೇಕೋ ಅದನ್ನು ಮಾಡ್ಕೊಂಬಿಡ್ತೀನಿ. ಅದರಿಂದನೂ ಕೂಡ ಅದಕ್ಕೆ ರಿಸಲ್ಟ್ ಸಿಗ್ತಾ ಇಲ್ಲ ಅಂತ ಅಂದಾಗ, ಸೊ ಇದು ನನ್ನ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅಂತ ಹೇಳಿ ನನಗೆ ಫೈನಲೈಸ್ ಆದಾಗ ನನಗೆ ಗೊತ್ತಾಗುತ್ತಲ್ಲ. ಸೊ ಆವಾಗ ಅದಕ್ಕೆ ಏನು ಟ್ರೀಟ್ಮೆಂಟ್ ತೊಗೋಬೇಕೋ ಅದನ್ನು ತೊಗೊಂಡ್ರೆ ಒಳ್ಳೆಯದು. ಸೊ ಹಾಗಾಗಿ ನಾನು ಫಸ್ಟಿಗೇ ಇಲ್ಲಿ ನಿಂಬೆಹಣ್ಣನ್ನು ಹಚ್ಕೋತಾ ಇದ್ದೀನಿ. ಇವಾಗ ಎಲ್ಲ ಕಡೆ ನಿಂಬೆಹಣ್ಣನ್ನೆಲ್ಲ ಹಚ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನಿಂಬೆಹಣ್ಣೆಲ್ಲ ಹಚ್ಕೊಂಡು ಆಗಿದೆ. ಈಗ ಇದೇ ರೀತಿ ನಾನು ಅಗಸೆ ಬೀಜದ ಜೆಲ್ಲನ್ನು ಕೂಡ ಅಪ್ಲೈ ಮಾಡ್ಕೊಂಬಿಡ್ತೀನಿ. ಅದನ್ನು ಹೇಗೆ ಒಂದೊಂದು ರೂಟ್ಗೂ ಕೂಡ ನಾನು ಅಪ್ಲೈ ಮಾಡ್ಕೊಂಡು ಬರ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಈ ನಿಂಬೆಹಣ್ಣು ಹಚ್ಕೊಳ್ಳುವಾಗ ಸ್ವಲ್ಪ ಸಿಕ್ಕ ಕಟ್ಕೊಂಡಿರುತ್ತಲ್ವ ಕೂದಲು, ಸೊ ಹಾಗಾಗಿ ಇದನ್ನು ಸ್ವಲ್ಪ ಬಾಚ್ಕೊಂಬಿಡೋಣ. ಸಿಕ್ಕೆಲ್ಲನು ತೊಗೊಂಡ್ರೆ ನಮಗೆ ನೀಟಾಗಿ ಅಗಸೆ ಬೀಜದ ಜೆಲ್ಲನ್ನು ಹಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ತುದಿ ಭಾಗವನ್ನು ಕಟ್ ಮಾಡ್ಕೋಬೇಕಂತ ತುಂಬ ದಿವಸದಿಂದ ಅನ್ಕೋತಾ ಇದ್ದೀನಿ, ಆಗ್ತಾನೆ ಇಲ್ಲ. ಇನ್ನೂ ಸ್ವಲ್ಪ ಬೆಳೀಲಿ, ಇನ್ನೂ ಸ್ವಲ್ಪ ಬೆಳೀಲಿ, ಆಮೇಲೆ ಕಟ್ ಮಾಡೋಣ, ಆಮೇಲೆ ಕಟ್ ಮಾಡೋಣ ಅಂತೇಳಿ ಹೀಗೇ ದಿನಾನ ಮುಂದೆ ಆಗ್ತಾ ಇದ್ದೀನಿ. ಸೊ ನೋಡಬೇಕು ಯಾವಾಗ ಕಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಬರುತ್ತೆ ಆವಾಗ ಕಟ್ ಮಾಡ್ಕೋತೀನಿ. ಸದ್ಯಕ್ಕೆ ಇವಾಗ ಮನಸ್ಸಿಲ್ಲ, ಅನ್ಕೋತೀನಿ ಆಗಲ್ಲ. ಸೊ ಹೀಗೆ ಆಗ್ತಾ ಇದೆ. ಸೊ ಇವಾಗ ಇದಕ್ಕೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾವು ಫ್ರಂಟಿಂದ ಹಚ್ಕೊಳ್ಳೋದ್ರಿಂದ ನಾನು ಏಪ್ರಾನ್ನ ಮುಂದಕ್ಕೆ ಹಾಕೋತಾ ಇದ್ದೀನಿ, ಯಾಕೆಂದರೆ ನಾವು ಹಾಕ್ಕೊಂಡಿರೋ ಬಟ್ಟೆಗೆಲ್ಲ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು ಈ ರೀತಿ ಮುಂದಕ್ಕೆ ಹಾಕೋತಾ ಇದ್ದೀನಿ.
ನೋಡಿದ್ರಲ್ಲ ಹೇಗೆ ಹಚ್ಕೊಳ್ಳೋದು ಅಂತ. ಹಚ್ಕೊಂಡಿದ ನಂತರ ಈ ರೀತಿ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ, ಹೆಡ್ ಮಸಾಜು ತುಂಬಾ ರಿಲ್ಯಾಕ್ಸ್ ಸಿಕ್ಕುತ್ತೆ. ಸೊ ಇದನ್ನು ತುಂಬ ರ್ಯಾಶಾಗಿ ನೀವು ಮಸಾಜ್ ಮಾಡ್ಕೋಬೇಡಿ, ಯಾಕೆಂದರೆ ಹೇರ್ ಎಲ್ಲ ನೀಟಾಗಿ ಕಿತ್ಕೊಂಬಂದ್ಬಿಡುತ್ತೆ. ಸೊ ಸ್ಮೂತಾಗಿ ನಿಧಾನವಾಗಿ ಹೀಗೆ ಮಸಾಜ್ ಮಾಡ್ಕೊಳ್ಳಿ. ಇದು ಹಚ್ಕೊಂಡಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಡ್ರೈ ಆಗಿಬಿಡುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ತೇವದ ಅಂಶ ಇರುವಾಗಲೇ ಮಸಾಜ್ ಮಾಡ್ಕೊಳ್ಳೋದು ಒಳ್ಳೆಯದು. ಮಸಾಜ್ ಮಾಡ್ಕೊಂಡಿದ ತಕ್ಷಣ ಇದನ್ನು ನೀಟಾಗಿ ಮೇಲ್ಗಡೆ ಎತ್ತಿ ಒಂದು ಬನ್ ಥರ ಹಾಕೊಂಡ್ಬಿಡಿ. ಇದನ್ನು ನೀವು ಒಂದು 2-3 ಅವರ್ಸ್ ಆದಮೇಲೆ ನೀವು ಯಾವುದೇ ರೀತಿ ಶಾಂಪುನ ಬಳಸದೆ ಹಾಗೆ ಸ್ನಾನ ಮಾಡ್ಕೊಳ್ಳೋದು ಒಳ್ಳೆಯದು. ಕೆಮಿಕಲ್ ಯೂಸ್ ಆದರೆ ನಮಗೆ ಇದರದ್ದು ಬೆನಿಫಿಟ್ಸ್ ನಮಗೆ ಸಿಕ್ಕೋಲ್ಲ. ಸೊ ಹಾಗಾಗಿ ನೀವು ಒಂದಿನ ಪೂರ್ತಿ ಅದನ್ನು ಸ್ನಾನ ಮಾಡ್ಕೊಂಡಿದ್ದಿನ ಬಿಟ್ಬಿಡಿ, ಆಮೇಲೆ ನೀವು ಬೇಕಿದ್ರೆ ಬೇರೆ ದಿನ ಶಾಂಪು ಹಾಕ್ಕೊಂಡು ಸ್ನಾನ ಮಾಡ್ಕೊಳ್ಳಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್.